ವೆಲ್ಕಮ್ ಟು ಸಿ ಆರ್ ಸೆಂಟರ್ ಸಿ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಹಿಂದಿ ಗ್ರಾಮರ್ ನಲ್ಲಿ ವಾಕ್ಯಗಳನ್ನ ನಾವು ಅರ್ಥದ ಆಧಾರದ ಮೇಲೆ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ರಚನೆಯ ಆಧಾರದ ಮೇಲೆ ವಾಕ್ಯಗಳನ್ನ ಎಷ್ಟು ಭೇದಗಳನ್ನಾಗಿ ಮಾಡ್ತೀವಿ ಮತ್ತು ಅದು ಯಾವುದು ಅಂತ ಇವತ್ತು ನಾವು ನೋಡೋಣ ವಾಕ್ಯಗಳನ್ನ ನಾವು ಅರ್ಥಗಳ ಆಧಾರದ ಮೇಲೆ ಎಷ್ಟು ಭೇದಗಳನ್ನಾಗಿ ಮಾಡ್ತೀವಿ ಅದು ಯಾವುದು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಅರ್ಥಕ್ಕೆ ಆಧಾರ್ ಪರ್ ವಾಕ್ಯ ಮುಖ್ಯ ರೂಪಸೆ ಆರ್ಟ್ ಪ್ರಕಾರಕ್ಕೆ ಓತೆ ಹೇ ಅರ್ಥದ ಆಧಾರದ ಮೇಲೆ ನಾವಿಲ್ಲಿ ವಾಕ್ಯಗಳನ್ನ ಮುಖ್ಯವಾಗಿ ಎಂಟು ಭಾಗಗಳನ್ನಾಗಿ ಮಾಡ್ತೀವಿ ಯಾವುದಂತ ನಾವಿಲ್ಲಿ ನೋಡೋದಾದ್ರೆ ಸರಳ ವಾಕ್ಯ ನಿಷೇಧಾತ್ಮಕ ವಾಕ್ಯ ಪ್ರಶ್ನಾವಾಚಕ ವಾಕ್ಯ ಆಜ್ಞಾವಾಚಕ ವಾಕ್ಯ ಸಂಕೇತವಾಚಕ ವಾಕ್ಯ ವಿಸ್ಮಯಾಧಿಬೋಧಕ ವಾಕ್ಯ ವಿಧಾನವಾಚಕ ವಾಕ್ಯ ಇಚ್ಛಾವಾಚಕ ವಾಕ್ಯ ಅಫರ್ಮೆಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಎಂಪಾರಿಟಿವ್ ಸೆಂಟೆನ್ಸ್ ಕಂಡೀಷನಲ್ ಸೆಂಟೆನ್ಸ್ ಎಕ್ಸ್ಪ್ಲೇಟರಿ ಸೆಂಟೆನ್ಸ್ ಅಸೆಟಿವ್ ಸೆಂಟೆನ್ಸ್ ಆಪ್ಟೆಟಿವ್ ಸೆಂಟೆನ್ಸ್ ಈ ರೀತಿಯಾಗಿ ನಾವು ವಾಕ್ಯಗಳನ್ನ ಅರ್ಥದ ಆಧಾರದ ಮೇಲೆ ಎಂಟು ಭೇದಗಳನ್ನಾಗಿ ಮಾಡ್ತೀವಿ ಮೊದಲನೆಯದು ಸರಳ ವಾಕ್ಯ ಸರಳ ವಾಕ್ಯ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ವೇ ವಾಕ್ಯ ಜಿನ್ಮೆ ಕೋಯಿ ಬಾತ್ ಸಾಧಾರಣ ಡಂಗ್ಸೆ ಕಹಿ ಜಾತಿಹೇ ವೇ ಸರಳ ವಾಕ್ಯ ಖೇಲಾತೇಹೇ ಯಾವ ಒಂದು ವಾಕ್ಯಗಳನ್ನ ನಾವು ತುಂಬಾ ಸರಳವಾಗಿ ಹೇಳ್ತೀವಿ ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ರಾಮ್ನೆ ಬೋಲಿಕೋಮಾರ ರಾಧಾ ಖಾನಾ ರಹಿ ಹೇ ರಾಧಾ ದೌಡ್ತಿ ಹೇ ಗಂಗಾ ಪಡಾಯಿ ಹೇ ಇವುಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳಂತೇಳಿ ಕರಿತೀವಿ ಯಾವ ಒಂದು ವಾಕ್ಯಗಳನ್ನ ನಾವಿಲ್ಲಿ ತುಂಬಾ ಸರಳವಾಗಿ ಹೇಳ್ತೀವಿ ಆ ರೀತಿಯ ವಾಕ್ಯಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳಂತೇಳಿ ಕರಿತೀವಿ ನಿಷೇಧಾತ್ಮಕ ವಾಕ್ಯ ಜಿನ್ ವಾಕ್ಯೋ ಮೇ ಕಿಸಿ ಕಾಮ ಕ ನಾ ಹೋನೆ ಯಾ ನಾ ಕರ್ನೆ ಕ ಬೋಧು ಹುನ್ಹೆ ನಿಷೇಧಾತ್ಮಕ ವಾಕ್ಯ ಕೇತೇ ಯಾವ ಒಂದು ವಾಕ್ಯಗಳಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನ ಆಗೋದಿಲ್ಲ ಅಥವಾ ನಾನು ಮಾಡೋದಿಲ್ಲ ಈ ರೀತಿಯಾಗಿ ಹೇಳಿದಾಗ ಆ ವಾಕ್ಯಗಳನ್ನ ನಾವಿಲ್ಲಿ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಹೇಳಿ ಕರಿತೀವಿ ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡಬಹುದು ಆಜ್ ವರ್ಷ ನಹಿ ಹೋಗಿ ಇವತ್ತು ಮಳೆ ಬರಲ್ಲ ರಾಧಾ ಆಜ್ ಸ್ಕೂಲ್ ನಹಿ ಜಾಯಗಿ ರಾಧಾ ಇವತ್ತು ಸ್ಕೂಲ್ಗೆ ಹೋಗೋದಿಲ್ಲ ಅಜ್ಮೆ ಫಿಲ್ಮ್ ದೇಕ್ನೆ ನಹಿ ಜಾವುಂಗ ಇವತ್ತು ನಾನು ಸಿನಿಮಾ ನೋಡೋದಿಕ್ಕೆ ಹೋಗೋದಿಲ್ಲ ಹಮ್ ಆಜ್ ಕೈ ಪರ್ ಬಿ ನಹಿ ಜಾಯಂಗೆ ಇವತ್ತು ನಾವು ಎಲ್ಲೂ ಹೋಗೋದಿಲ್ಲ ಹೊರಗಡೆ ಈ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನ ಆಗೋದಿಲ್ಲ ಅಥವಾ ನಾನು ಮಾಡೋದಿಲ್ಲ ಈ ರೀತಿಯಾಗಿ ನಾವು ಹೇಳಿದಾಗ ಆ ರೀತಿಯಾದ ವಾಕ್ಯಗಳನ್ನ ನಾವು ಇಲ್ಲಿ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ ಮೂರನೆಯದಾಗಿ ಪ್ರಶ್ನಾವಾಚಕ ವಾಕ್ಯಗಳು ವೇ ವಾಕ್ಯ ಜಿನ್ಮೆ ಪ್ರಶ್ನೆ ಪೂಜನೆ ಕ ಭಾವ್ ಪ್ರಕಟ ಹೋ ವೇ ಪ್ರಶ್ನಾವಾಚಕ ವಾಕ್ಯ ಕಹಲಾತೇ ಹೇ ಯಾವ ಒಂದು ವಾಕ್ಯಗಳಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಭಾವ ಪ್ರಕಟ ಆಗುತ್ತೆ ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಪ್ರಶ್ನಾವಾಚಕ ವಾಕ್ಯಗಳಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ಪ್ರಶ್ನವಾಚಕ ವಾಕ್ಯಗಳಂತೇಳಿ ನಾವಿಲ್ಲಿ ಕರಿತೀವಿ ಆ ವಾಕ್ಯಗಳನ್ನ ನಾವು ಯಾವಾಗ್ಲೂ ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇಂದ ಎಂಡ್ ಮಾಡ್ತೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರಶ್ನಾವಾಚಕ ವಾಕ್ಯಗಳ ಪ್ರತಿ ವಾಕ್ಯದ ಕೊನೆಯಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ ನೀವು ಇಲ್ಲಿ ನೋಡಬಹುದು ರಾಮ್ನೆ ರಾವಣಕ್ಕೂ ಕ್ಯೂ ಮಾರ ರಾಮ ರಾವಣನನ್ನ ಏಕೆ ಕೊಂದನು ಪ್ರಶ್ನೆ ನಾವಿಲ್ಲಿ ಕೇಳ್ತಾ ಇದೀವಿ ತುಮ್ ಕಹಾರ್ ರೇಹತೆ ಹೋ ನೀನು ಎಲ್ಲಿ ಇರ್ತೀಯ ಪ್ರಶ್ನೆ ತುಮಾರ ಕೌನ್ಸ ದೇಶ್ ಹೇ ನಿನ್ನ ದೇಶ ಯಾವುದು ತುಮ್ ಕೌನ್ಸೆ ಗಾಂಮೆ ರೇತೇ ಹೋ ನೀನು ಯಾವ ಊರಲ್ಲಿ ಇರ್ತೀಯ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಪ್ರಶ್ನಾವಾಚಕ ವಾಕ್ಯಗಳಂತೇಳಿ ಕರಿತೀವಿ ನಾಲ್ಕನೆಯದಾಗಿ ಆಜ್ಞಾವಾಚಕ ವಾಕ್ಯಗಳು ಜಿನ್ ವಾಕ್ಯೋನ್ಸೆ ಆಜ್ಞಾ ಪ್ರಾರ್ಥನಾ ಉಪದೇಶ ಆದಿಕ ಜ್ಞಾತೋತೇ ಹೊನ್ಹೆ ಹುನ್ಹೆ ವಾಚಕ ವಾಕ್ಯ ಕೇತ ಯಾವ ಒಂದು ವಾಕ್ಯಗಳಲ್ಲಿ ಆಜ್ಞೆಯನ್ನ ಮಾಡೋದಿರಬಹುದು ಅಥವಾ ಪ್ರಾರ್ಥನೆಯನ್ನ ಮಾಡೋದಿರಬಹುದು ಅಥವಾ ಉಪದೇಶವನ್ನ ಹೇಳೋದಿರಬಹುದು ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಆಜ್ಞಾ ವಾಚಕ ಹೇಳಿ ಕರಿತೀವಿ ಎಕ್ಸಾಂಪಲ್ಸ್ ನೀವಿಲ್ಲಿ ಇಲ್ಲಿ ನೋಡಬಹುದು ಪರಿಶ್ರಮ ಕರೋಗಿ ತೋ ಫಲ್ ಮಿಲೆಗಾಹಿ ಇಲ್ಲಿ ನಾವು ಉಪದೇಶವನ್ನ ಮಾಡ್ತಾ ಇದೀವಿ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಇಲ್ಲಿ ಉಪದೇಶವನ್ನ ನಾವು ಮಾಡ್ತಾ ಇದೀವಿ ಬಡೋಂಕ ಸಮ್ಮಾನ್ ಕರು ಇಲ್ಲಿ ನಾವು ಆಜ್ಞೆಯನ್ನ ಮಾಡ್ತಾ ಇದೀವಿ ದೊಡ್ಡವರಿಗೆ ಗೌರವವನ್ನ ಕೊಡ್ಬೇಕಂತ ಹೇಳ್ತಾ ಇದೀವಿ ತುಂಬ್ ಪಡ್ನೆ ಜಾವ್ ನೀನು ಓದೋದಿಕ್ಕೆ ಹೋಗು ಆಜ್ಞೆಯನ್ನ ನಾವಿಲ್ಲಿ ಮಾಡ್ತಾ ಇದೀವಿ ಯಹೋ ಪಾಟ್ ತುಂಬ ಪಡೋ ನಾವಿಲ್ಲಿ ಆಜ್ಞೆಯನ್ನ ಮಾಡ್ತಾ ಇದೀವಿ ಈ ಪಾಠವನ್ನ ನೀನು ಓದು ಆರ್ಡರ್ ಅನ್ನ ನಾವಿಲ್ಲಿ ಮಾಡ್ತಾ ಇದೀವಿ ಅಪ್ನಾ ಅಪ್ನಾ ಕರು ಅಪ್ ಚುಪ್ ರಹಿಯೇ ನೀವು ಸುಮ್ಮನೆ ಇರಿ ನಾವು ಇಲ್ಲಿ ಸಹ ಆರ್ಡರ್ ಅನ್ನ ಮಾಡ್ತಾ ಇದೀವಿ ಈ ರೀತಿಯಾಗಿ ಯಾವ ಒಂದು ವಾಕ್ಯಗಳಲ್ಲಿ ನಾವು ಬೇರೆಯವರಿಗೆ ಆಜ್ಞೆಯನ್ನ ಮಾಡೋದಿರಬಹುದು ಅಥವಾ ಪ್ರಾರ್ಥನೆಯನ್ನ ಮಾಡೋದಿರಬಹುದು ಅಥವಾ ನಾವಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತಿರಬಹುದು ಕ್ಯಾ ಹಾಪ್ ಅಮಾರ್ಲಿಯೇ ಕಾಮ್ ಕರೋಗೆ ನೀವು ನಮಗೋಸ್ಕರ ಕೆಲಸ ಮಾಡ್ತೀರಾ ಈ ರೀತಿಯಾಗಿ ಬೇರೆಯವರಿಗೆ ನಾವಿಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಿರಬಹುದು ಅಥವಾ ಆರ್ಡರ್ ಅನ್ನ ಮಾಡ್ತಿರಬಹುದು ಅಥವಾ ನಾವಿಲ್ಲಿ ಬೇರೆಯವರಿಗೆ ಉಪದೇಶವನ್ನ ಹೇಳ್ತಾ ಇರಬಹುದು ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಆಜ್ಞಾ ವಾಚಕ ವಾಕ್ಯಗಳಂತೇಳಿ ಕರಿತೀವಿ